ನಾಟಕಗಳಲ್ಲಿ ಅಂದ್ರೆ ನಾಟಕ ಒಂದು ಸುಮಾರು ಒಂದು 11 ನಾಟಕ ಆಗ್ಯದ. ರಾಮಾಯಣ ಹೆಚ್ಚು ಮಾಡಿದೀವಿ ನಾವು, ರಾಮಾಯಣ ಮಹಾಭಾರತ. ಮಹಾಭಾರತ ಕೃಷ್ಣನ ಪಾರ್ಟ್ ಮಾಡಿದ್ದೀನಿ, ಮತ್ತು ರಾಣಿ ಪಾತ್ರ ನನಗೆ ಹೆಚ್ಚು ಹೆಚ್ಚು ಹೆಂಗಸಿನ ಪಾತ್ರ ಆರಿಸ್ಕೊಳ್ಳೋದು ನನಗೆ ಅಭ್ಯಾಸ ಆಯಿತು. ಇವೆಲ್ಲ ಕಾರಣದಿಂದ ಹೆಂಗಸಿನ ಪಾರ್ಟ್ ಮಾಡೋದನ್ನು ಭಾಳ ಮಹತ್ವ ಅನಿಸ್ತು. ನಾನು ಗಂಡಸದೀನಿ, ಗಂಡಸನಾಗ ನಡೀತೀನಿ, ಗಂಡಸಂಗೆ ಮಾತಾಡ್ತೀನಿ, ದೊಡ್ಡದಲ್ಲ. ಈ ಹೆಂಗಸನಂಗೆ ಧ್ವನಿ ಮಾಡಿ, ಹೆಂಗಸನ ನಡಿಗೆ, ಹೆಂಗಸನ ಮಾತು, ಹೆಂಗಸನ ಅಭಿನಯ ಮಾಡ್ಬೇಕಲ್ಲ. ಹಾಂ, ಸೀತೆ 75-76 ಮಾಡಿದ್ದು. ಕೊಡೋದಕ್ಕಿಂತ ನಿಮ್ಗೆ ಶ್ರಮ ಕೊಡ್ರಿ ಅಂತ ತನು ಮನ ಧನ ಅಂತ ಹೇಳ್ತಾರೆ. ಎಷ್ಟೊತ್ತು ಇದ್ರ ಬಗ್ಗೆ ಹೇಳಿದ್ರೆ ಮಾಹಿತಿ ಅಂದ್ರೆ ನರ್ಸರಿ ಬಗ್ಗೆ, ಸಸಿಗಳ ಬಗ್ಗೆ, ಬೆಳೆಸೋದು ಬೇರೆ ಬೇರೆ. ಬಟ್ ಇವಾಗ ನಿಮ್ಮ ವೃತ್ತಿರಂಗ ಎಷ್ಟು ಎಷ್ಟು ವರ್ಷ ಮಾಡಿದ್ದೀವಿ ವೃತ್ತಿರಂಗ? ಸರ್, ನಾನು 36 ವರ್ಷಕ್ಕೆ ಹತ್ರ ಹತ್ರ ಒಂದು 2-3 ತಿಂಗಳು ಕಡಿಮೆ 35 ಚಿಲ್ಲರೆ ಆಗ್ಯದ. ಅದರಲ್ಲಿ ನಾನು ಎಷ್ಟು ನಾಟಕಗಳಲ್ಲಿ ಪಾತ್ರ ಮಾಡಿದ್ದೆ? ನಾಟಕಗಳಲ್ಲಿ ಅಂದ್ರೆ ನಾಟಕ ಒಂದು ಸುಮಾರು ಒಂದು 11 ನಾಟಕ ಆಗ್ಯದ. 11 ನಾಟಕ ಆದಾಗ 11 ಪಾರ್ಟ್ಗಳು ಇರ್ತಾವ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ರಾಮಾಯಣ ಹೆಚ್ಚು ಮಾಡಿದ್ದೀವಿ ನಾವು, ರಾಮಾಯಣ ಮಹಾಭಾರತ. ಮಹಾಭಾರತ ಕೃಷ್ಣನ ಪಾರ್ಟ್ ಮಾಡಿದ್ದೀನಿ, ಮತ್ತು ರಾಣಿ ಪಾತ್ರ ನನಗೆ ಹೆಚ್ಚು ಹೆಚ್ಚು ಹೆಂಗಸಿನ ಪಾತ್ರ ಆರಿಸ್ಕೊಳ್ಳೋದು ನನಗೆ ಅಭ್ಯಾಸ ಆಯಿತು. ಯಾಕಂದ್ರೆ ಇಲ್ಲಿ ನಾವು 3 ನಾಟಕ ಮಾಡಿದಾಗ ಸಾಮಾನ್ಯವಾಗಿ ಇಲ್ಲಿನ ರಾಜಕೀಯ ನಡೀತಾವ್ರಿ, ಯಾರೋ ಗೌಡ್ರ ಗೌಡ ದೊಡ್ಡ ಪಾಠ ಕೇಳೋರು. ಇಲ್ಲಿ ನಾವು ಒಂದು ನಾಟಕ ಮಾಡಿದ್ದೆವು, ಅವರು ನಾಟಕ ಮಾಸ್ಟರ್ ನನಗೆ ಪುರುಷ ಪಾತ್ರ ಕೊಟ್ಟಿದ್ರು, ಹೀರೋನ್ ಪಾಠ. ಇವರು ನನಗೆ ಗೊತ್ತಿಲ್ಲದಂಗೆ ಟರ್ನ್ ಮಾಡಿ ನನಗೆ ಹೀರೋಯಿನ್ ಅಂದ್ರೆ ಹೆಂಗಸಿನ ಪಾಠ ಕೊಡಿಸಿಕೆ ಅವ್ರು ಇದು ಮಾಡೋರು. ಮತ್ತು ಇವೆಲ್ಲ ಕಾರಣದಿಂದ ಹೆಂಗಸಿನ ಪಾಠ ಮಾಡೋದನ್ನು ಭಾಳ ಮಹತ್ವ ಅನಿಸ್ತು. ನಾನು ಗಂಡಸದೀನಿ, ಗಂಡಸನಾಗ ನಡೀತೀನಿ, ಗಂಡಸಂಗೆ ಮಾತಾಡ್ತೀನಿ, ದೊಡ್ಡದಲ್ಲ. ಈ ಹೆಂಗಸನಂಗೆ ಧ್ವನಿ ಮಾಡಿ, ಹೆಂಗಸನ ನಡಿಗೆ, ಹೆಂಗಸನ ಮಾತು, ಹೆಂಗಸನ ಅಭಿನಯ ಮಾಡ್ಬೇಕಲ್ಲ. ಆ ನಾಟಕ ಮಾಡಿದಾಗ ನಾನು ಏನಪ್ಪ ಅಂದ್ರೆ ಭರತನಾಟ್ಯದವ್ರ ಬಳಿ ಹೋಗಿ ಅದು ಹಾವಭಾವ ಕಲಿಯಲಿಕ್ಕೆ ನಾನು ಹೋಗ್ತಿದ್ದೆ, ಭರತನಾಟ್ಯ ಕಲಸ ಹೆಣ್ಮಗಳ ಬಳಿ. ನೋಡ್ರಿ, ಹೆಂಗಸು ಹೆಂಗೆ ನಡಿಬೇಕು, ಹೆಂಗೆ ಮಾತಾಡಬೇಕು, ಆದ ರೀತಿ ಹೋಗ್ಕೊಂಡು ನನಗೆ ಹೆಂಗಸಿನ ಪಾರ್ಟ್ ಮಾಡೋಕೆ ಶುರು ಮಾಡಿದೆ. ಮಾಡಿದ್ರೆ ಒಂದು ಹಂತದಲ್ಲಿ ನನಗೆ ನಮ್ಮ ನಾಗಮದ್ರು ಇವತ್ತು ಗಿರಣಿ ಅಂದ್ರೆ ಸೀತೆ ಗಿರಣಿ ಅನ್ನೋಂಥ ಲೆಕ್ಕಕ್ಕೆ ಬಂದಿದ್ದೀನಿ. ನೋಡ್ರಿ, ಸೀತೆ ಪಾರ್ಟ್ ಒಂದು ಸುಮಾರು ಒಂದು 40-35 ಮಾಡಿರ್ಬೇಕು ನಾನು, ಒಂದು 40 ಮಾಡೀನಿ. ಅಂದ್ರೆ ಊರಲ್ಲೆಲ್ಲ, ಊರಲ್ಲಿ ಪ್ರತಿ ವರ್ಷ ಇರೋವು. ಜೊತೆಗೆ ಏನಪ್ಪ ಅಂದ್ರೆ ಈ ದೊಡ್ಡ ದೊಡ್ಡ ನಿಮಗೆ ಅತ್ಯುತ್ತಮವಾದಂಥ ಪಾತ್ರನೇ ಸೀತೆದು. ಹಾಂ, ಸೀತೆ ಪಾರ್ಟ್ ಯಾವುದೇ ಪಾರ್ಟ್ ಮಾಡಿದ್ರು ನನಗೆ ಮೇನ್ ಪಾರ್ಟ್ ಇರೋದು. ನಾನು ಹೈಸ್ಕೂಲ್ದಲ್ಲೇ ನಾವು ಶುರು ಮಾಡಿದ್ದು ಬಡವನ್ ಪಾರ್ಟ್. ನನಗೆ ಇವತ್ತಾದ್ರು ಗೊಲಿಗೇರಿಗೆ ನಿಮ್ಮ ನಮ್ಮ ಜೊತೆ ಬರಲಿಲ್ಲ, ಬಡವತ್ತು ಕರೀತಾರೆ. 75-76 ಮಾಡಿದ್ದು, ಅವಲಿಂದ ನಮಗೆ ಸ್ವಲ್ಪ ಅಭ್ಯಾಸ ಆಯಿತು. ಜೊತೆಗೆ ನನಗೆ ಇನ್ನೊಂದು ಏನಂತಂದ್ರೆ, ಸುಮ್ಮ ಮಾತು ಕಲ್ಕೊಂತ ಹೋಗಲ್ಲ ನಾನು, ಅಭಿನಯಿಸುವತ್ತು ನಾನು ಅನುಭವಿಸ್ಬೇಕು. ಅನುಭವಿಸಿದಾಗ ಅದು ಬರ್ತದೆ. ಈಗ ನಮ್ಮ ಮನೆಗೆ ಯಾರು ಸತ್ರ ಹೆಂಗೆ ಆಗ್ತದೆ, ಮತ್ತು ಅಲ್ಲಿ ನಾಟಕದಾಗ ಯಾರು ಸತ್ರ ನಮ್ಮ ಮನೆಯವರು ಅಂತ ಕಲ್ಪನೆ ಬಂದುಬಿಟ್ರೆ ನಮ್ಗೆ ಆ ಭಾವನೆ ಬರ್ತದೆ ಅಂತ ಒಂದು ಇದು. ಈ ರೀತಿಯಾಗಿ ನಾನು ಸ್ತ್ರೀ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ ಇಲ್ಲಿ. ಅಲ್ಲಿ ಜೊತೆಗೆ ಅಲ್ಲಿ ಹೋದ್ಮೇಲೆ ಏನಾಯಿತು, ಒಂದು ಸಲ ರಾಮಾಯಣ ನಡೀತಿತ್ತು, ಎಲ್ಲಿ ನಾಟಕ ಮತ್ತು ಆ ಕಡೆ ಏನಿದೆ ಸಿನಿಮಾತ್ಮಕ ಕತೆ ನಡೀತಾವ್ರಿ. ಈ ಶ್ರಾವಣದಲ್ಲಿ ಮತ್ತು ಕಾರ್ತಿಕ ಮಾಸದಲ್ಲಿ ಸಿನಿಮಾತ್ಮಕ ಕತೆ ಓದ್ಸೋರು ಅದರ. ಅಲ್ಲಿ ಏನಪ್ಪ ಅಂದ್ರೆ ನಾನು ಅವ್ರ ಜೊತೆ ಸೇರ್ಕೊಂಡು, ಊರಿನ ಗೌಡ್ರು ಪುಡ್ರು ಅವರೆಲ್ಲ ದೊಡ್ಡ ದೊಡ್ಡ ಮಂದಿನೇ ಕತೆ ಓದೋರವ್ರು. ಮತ್ತು ನಮ್ಮ ಕಡೆಗಿಂತಲೂ ಅಲ್ಲಿ ಚರ್ಚೆಗಳು ಭಾಳ ಆಗ್ತಾವೆ. ಒಂದು ನಾಟಕ ಆಯ್ತಪ್ಪ ಅಂದ್ರೆ ಯಾಕೆ ಏನು ಚರ್ಚೆ ಆಗ್ತದೆ. ಹೀಗಾಗಿ ಆ ಚರ್ಚೆ ಮಾಡೋದ್ರಿಂದ ಇದರಿಂದ ನಮ್ಗೆ ಅದ್ರ ಬಗ್ಗೆ ಇನ್ನೂ ಇದಾಯಿತು ಮಾಡ್ಬೇಕು ಅನ್ನೋದು. ಪ್ರತಿಯೊಂದು ಸಲ ನಾನು ಸುಮಾರು ಒಂದು ರಾಮಾಯಣದಾಗಂತೂ ಇವತ್ತು ಮಾತಾಡಿದ ಮಾತು ಇನ್ನೊಂದು ಸಲ ಪ್ರಯೋಗದಾಗ ಮಾತಾಡಿಲ್ಲ. ರಾಮಾಯಣ ನಮ್ಮ ಮೊದಲೇ ಪರಿಚಯ ಇತ್ತು ಈಗ ನೋಡ್ತಿದ್ದೇನೆ ಹೊಸ ಹೊಸ ಬೇರೆ ಬೇರೆ ಮಾತುಗಳು. ಬೇಕಾದ್ರೆ ಒಂದೆರಡು ಉದಾಹರಣೆಗೆ ನಾನು ಹೇಳಂದ್ರೆ ಹೇಳ್ತೀನಿ. ಹಾಂ, ಉದಾಹರಣೆಗೆ ಅಲ್ಲಿ ಜಿಂಕೆ ಬರ್ತದೆ, ಚಿನ್ನದ ಜಿಂಕೆ ಬರುತ್ತೆ. ಬಂದ ಕೂಡಲೇ ಈಕೆ ಹಿಂಗೆ ನೋಡಾಗ ಈ ಏನದು ಪಂಚವಟಿ ಅದು ಅರಣ್ಯ ಪ್ರದೇಶ ವರ್ಣನೆ ಮಾಡ್ತಿರ್ತಾಳೆ. ಎಷ್ಟು ಸೊಗಸಾಗಿದೆ ಇದು, ಆ ಪುಷ್ಪ, ಈ ಗಿರಿವನಗಳ ಸೊಬಗು, ನದಿವನಗಳ ಸೊಬಗು, ಇವೆಲ್ಲ ಮಂದ ಮಾರುತನ ಹೊತ್ತು ತೊರೆತು ವಿವಿಧ ಪುಷ್ಪಗಳ ಮಕರಂದ ಮನಕ್ಕೆ ಆಹ್ಲಾದವನ್ನು ಉಂಟು ಮಾಡುತ್ತದೆ. ಆ ಮಾಮರೆಯಲ್ಲಿ ಕೂ ಕೂ ಎಂದು ಕೂಗುತ್ತಿರುವ ಮಧುರ ಕೋಗಿಲೆ ಅಂದ ಅಂತ ಹಿಂಗೆ ಈಚೆಗಳು ನೋಡಿದಾಗ ಅಬ್ಬಾ ಅದಷ್ಟು ಚಲುವಾದ ಹುಲಿ ಅದು, ಅಥವಾ ನನಗೇನಾದರೂ ಭ್ರಾಂತಿ. ಅರಳಲ್ಲ ಹರಿಣ, ಇಂದ್ರನೀಲಮಣಿ ಅಂತ ಹೊಳೆಯುತ್ತಿರುವುದರ ಕೊಂಬುಗಳು, ಕೆಂದಾವರಿ ಅಂತಿರುವ ಕಿವಿಗಳು, ಮೈ ಮೇಲಿರುವ ಕಪ್ಪಾದ
ಬಂಗಾರ ವರ್ಣದಿಂದ ಒಡಗೂಡಿದ ಅದರ ಮೈಕಾಂತಿ, ಅದರ ಮೈ ಮೇಲೆ ಮುತ್ತು ರತ್ನ ವಜ್ರ ವೈಢೂರ್ಯ ಮೊದಲಾದ ನವರತ್ನಗಳನ್ನು ಅಲ್ಲಲ್ಲಿ ಹೆಣಿದಿರುವಂತೆ ಚಿತ್ರ ವಿಚಿತ್ರವಾಗಿ ತೋರುತ್ತಿರುವ ಅದರ ಮೈಮಾಟ ಎಲ್ಲವನ್ನು ಕಂಡು ಇಂಥ ಜಿಂಕೆ ಬಹುಶಃ ಕುಬೇರನ ಉದ್ಯಾನವನದಲ್ಲಿ ಇರಲಾದು. ಇದು ನೋಡಿದರೆ ಯಾರ ಮನಸ್ಸು ಅನಿಸೋದು, ಆರೆ ಪುತ್ರ ಆರೆ ಪುತ್ರ ಬೇಗ ಬನ್ನಿ, ಅದು ನೋಡಿ ಆ ಜಿಂಕೆ ನೋಡಿ, ಇಂಥ ಜಿಂಕೆಯಲ್ಲಿ ಇರ್ತದ ಅಂತ ಅವ ಅಂತಾನ, ಇಲ್ಲ ನಾನು ಎಂದಾದರೂ ನೀವು ಆಕೆ ಅದು ತಂದು ಕೊಡೋದಿಲ್ಲ ಅಂತ ಹೇಳ್ತಾನೆ, ಇಲ್ಲ ನಾನು ಯಾವತ್ತಾದರೂ ನಿಮ್ಮ ಒಳಗೊಂದನ್ನು ಬಯಸಿದವಳು, ಯಾವುದೇ ವಸ್ತು ಆಭರಣ ಆಭರಣ ಪದಕ ಚಂದ್ರಹಾರಗಳನ್ನು ಬೇಡಿದವಳಲ್ಲ ಕಾಡಿದವಳಂತೂ ಅಲ್ಲದೇ ಅಲ್ಲ, ಅದೇಕೋ ಆ ಜಹುಲಿಯನ್ನು ನೋಡಿದೊಡನೆ ನನ್ನ ಮನದಲ್ಲೂ ಸಂಪೂರ್ಣವಾಗಿ ಅದನ್ನು ನೆಲೆಗೊಂಡು ಹೋಗಿದೆ, ಅದನ್ನು ತಂದು ತಂದು ಕೊಡಂದು ಕೇಳುತ್ತಿರುವನು. ಮನಸ್ಸಿಡುವೆ ಹೋಗಲಿ ಬಿಡಿ ಅಂತ, ಇಲ್ಲ ತಂದು ಕೊಡ್ತೀನಿ ಹೋತಾನ. ಆಹಾ, ಅದೆಷ್ಟು ಚೆಲುವಾದ ಹುಲ್ಲಿ ಅದು, ಲಕ್ಷ್ಮಣ ಲಕ್ಷ್ಮಣನ ನೇಮಿಸೋದಿರ್ತಾನೆ, ಲಕ್ಷ್ಮಣ ಆ ಜಿಂಕೆಯನ್ನು ನೋಡಿದೆಯಲ್ವೇ, ಅದು ನಿನಗೂ ಇಷ್ಟವಲ್ಲವೇ, ನೋಡಿದ್ದಿನತ್ತಿಗೆ ಆದರೆ ಆದರೆ ಎಂದ ಅಪಸ್ವರ ಬೇಕೆ ಮೈದು ನಾನು ನಿನ್ನ ಮನಸ್ಸಿನಲ್ಲಿ ಹಿಂಗೆ ಬರ್ತಾವೋ. ಹಾಂ, ಅದು ಈ ಮಾತು ಏನಪ್ಪಂದ್ರೆ ಅದು ಕಥೆಯಲ್ಲಿ ಇಲ್ಲ, ಅವರು ಸಾಮಾನ್ಯವಾಗಿ ಹೆಂಗಸರು ಕರೆಸೋರು ಅವರು ನನ್ನ ಕಣ್ಣು ಬರ್ಕೊಂಡು ಹೋಗ್ಯಾರ ಎಷ್ಟೋ ಸಾವಿರ ಹೆಂಗಸರು ಪಾತ್ರ ಮಾಡೋಕೆ ಬರ್ತಾರಲ್ಲ, ಇಂಥ ಮಾತುಗಳು ಬರ್ಸ ಒಂದೇನೋ ಅದು ಸೀತೆ ನಾನೇ ಅಂತ. ಹಾಂ, ಅದು ಹೀಗಾಗಿ ಒಂದ್ಸಲ ಏನಾಯ್ತು, ನಾನು ನಾಟಕ ನೋಡೋಕೆ ಹೋಗಿದ್ದೆ ಅದು ಪ್ರಾಕ್ಟೀಸ್ ನೋಡೋಕೆ, ಪ್ರಾಕ್ಟೀಸ್ ಮಾಮೂಲಿ ಎಲ್ಲಿದ್ರು ನಾವು ಅದು ಹಾರ್ಮೋನಿಕ್ ಕೊಯ್ಕಂತಂದ್ರೆ ಅಲ್ಲಿ ಇರ್ಬೇಕು, ನಾವು ಹಳಿಗೆ ಸಬ್ಬಪ್ಪ ಇರ್ಬೇಕು, ಅದು ನಮಗೆ ತಿಳಿತದ ಬಿಡ್ತದ ಬೇರೆ ಪ್ರಶ್ನೆ. ಹೋದೆ, ಒಬ್ಬ ಏನಿದ್ದ ಅಲ್ಲಿ ಸೀತೆ ಪಾಠ ಮಾಡ್ತಿದ್ದ, ಅವನಿಗೇನು ಬಿಟ್ಟು ಬೇರೆ ಪಾಠ ಮಾಡ್ಬೇಕಂತ ಮನಸ್ಸು ಬತ್ತ ಅವನಿಗೆ, ಒಂದು ಪಾತ್ರ ಮಾಡ ಇದು ಇದು ಸ್ವಯಂ ಪ್ರಭೇತ ಒಂದು ಪಾಠ ಬರ್ತದೆ, ಆ ಪಾಠ ಮಾಡೋದು ನನಗೆ ಕತೆ ಕೊಡೋಕೆ ಬಂದರು ಸಣ್ಣ ಹುಡುಗ ನಮ್ಮ ಶಿಷ್ಯನೇ. ಏ ಒಳ್ಳೆಪ್ಪ ಅಂದೆ, ಏ ಎರಡೇ ಮಾತು ಸರ್, ಎರಡೇ ಮಾತು ಮಾಡ್ರಿ ಹಂಗೆ ಹಿಂಗೆ ಅಂತಂದ. ಎರಡೇ ಮಾತು ಅಂದ ಕೂಡಲೇ ನೀವು ನಮ್ಮ ಮಾತಿಗೆ ಅನಿಸ್ತಾ ಇಲ್ಲ, ಆದ್ರೆ ನಮಗೆ ಸ್ಟೈಲ್ ಉತ್ತರದ ನಿಮ್ಮ ದಕ್ಷಿಣದ ಸ್ಟೈಲ್ ನಮಗೆ ಬರ್ಬೇಕಲ್ಲಪ್ಪ ಅಂತಂದೆ. ಅಂದ್ಕೂಡ್ಲೇ ಹಂಗೆ ಹಿಂಗೆ ಅದಕ್ಕೆ ಅನಿಸ್ತಾ ಇಲ್ಲ ನಾನು ಹಿಂಗೆ, ಯಾವ ಪಾತ್ರ ಸೀತೆ ಪಾಠ ಮಾಡ್ತೀನಿ, ಸೀತೆದಲ್ಲ ಅವ್ರು ಅವಂದು ಅವ್ರ ಅಪ್ಪಂದು ಎಲ್ಲ ಮಾಡ್ತೀನಿ ತಂದೆ ನಾನು, ಹಂಗಾರೆ ಮಾಡಿರೋದು ಹೋಗಿ ಕೊಟ್ಟೆ ಬಿಟ್ಟವ ಅವ್ನು ಬೇರೆ ಪಾಠ ಮಾಡ್ಬೇಕಂತ. ಅಂದ್ಕೂಡ್ಲೇ ಮತ್ತೆ ಇಸ್ಕೊಂಡೆ ಸುಮ್ಮ ಕೊಟ್ಟನಂತ ನಾನು ಅಂದ್ಕೊಂಡೆ, ಅವನು ಸಮಸ್ಯೆ ಅವ ನಿಜಕ್ಕೂ ಅವ ಕೊಟ್ಟೆ ಬಿಟ್ಟ, ನೀವು ತೊಗೊಂಡ್ರೆ ಮಾಡಂದು ಅದೊಂದು ಮಾಡಿದೆ ನಾನು, ಮಾಡಿದ್ರೆ ಹಂಗೆ ಅವ್ರ ಜೊತೆ ಶುರು ಆಯಿತು. ಹೀಗಾಗಿ ಸುಮಾರು ಚುಂಚನಗಿರಿಯಲ್ಲಿ ಯಡಿಯೂರಿನಲ್ಲಿ ಮತ್ತು ಅನೇಕ ಜನ ಆ ಕಡೆ ಇನ್ನೊಂದು ರಾಮಕಾರ್ಯ ಅಂತ ಭಾಳ ಭಾಳ ಮಾಡ್ತಾರೆ ರಾಮಕಾರ್ಯ ಅಂತ. ರಾಮಕಾರ್ಯ ಅಂದ್ರೆ ರಾಮನ ಬಗ್ಗೆ ಭಾಳ ಭಕ್ತಿ ಇದೆ ಆ ಭಾಗದಲ್ಲಿ, ರಾಮಾಯಣ ಮಹಾರ್ಥ ನಾಟಕಗಳು ಪ್ರತಿ ವರ್ಷ ನಡೀತಾ ಇರ್ತವೆ. ಆ ರಾಮಕಾರ್ಯ ಯಾಕಾಯ್ತಂದ್ರೆ ಇಂದ್ರ ಕಾರ್ಯಕ್ಕೋಸ್ಕರ ರಾಮನು ಜನ್ಮ ಆಯ್ತಂತ, ರಾವಣ ಇಂದ್ರಜಿತನ್ನು ಇಂದ್ರನನ್ನು ಒಯ್ದು ಕಟ್ಟಿ ಹಾಕ್ತಾನ ಯಾರು ಇಂದ್ರಜಿತ್ತು ಕಟ್ಟಿ ಹಾಕಿದಾಗ ಇದು ಎಲ್ಲ ದೇವತೆಗಳೆಲ್ಲ ಸೇರಿ ರಾಮ ಕಾರ್ಯಕ್ಕಾಗಿ ಇಂದ್ರ ಕಾರ್ಯಕ್ಕಾಗಿ ರಾಮನ ಅವತಾರ ಆಗ್ಬೇಕು ಅಂತ ಅವಾಗೆ ಫಿಕ್ಸ್ ಆಗ್ತದೆ. ಹಾಗೆ ಅದಕ್ಕೆ ಬೇಕಾದಂಥ ಸೌಲಭ್ಯ ಅವ್ರು ಯಾರ್ಯಾರು ಇಲ್ಲಿ ಅವನಿಗೆ ಸಹಾಯಕರಾಗಿ ವಾಲಿ ಸುಗ್ರೀವ ಹನುಮಂತ ಇವರೆಲ್ಲರೂ ಜನ್ಮ ಆಯ್ತು ಅಂತ ಹೇಳ್ತಾರೆ. ಹೀಗಾಗಿ ಆ ರಾಮ ಕಾರ್ಯಕ್ಕೆ ನಮಗೆ ಭಾಳ ಹಿಡಿಸ್ತು, ನಾವು ಮಾಡಿದ್ವಿ. ಹೀಗಾಗಿ ಅನೇಕ ಜನ ಅಲ್ಲಿ ನಾಟಕ ಕಲಾಕಾರರು ಕೂಡ ನಮಗೆ ಭಾಳ ಸಾಥ್ ಕೊಟ್ಟರು, ಅವರು ಭಾಳ ಗೌರವ ಕೊಟ್ಟರು. ಇವತ್ತೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ನಾವು ಹೋದ್ರೆ ರಾಮ ಸೀತೆ ಅಂತ ಕಾಲಿಗೆ ನಮಸ್ಕಾರ ಮಾಡೋಂಥ ಜನ ಅದರ. ಹೀಗಾಗಿ ಅದು ನಮಗೆ ಇಂಟ್ರೆಸ್ಟ್ ಆಯಿತು, ಮಾಡಿದ್ವಿ ಸುಮಾರು ಪಾತ್ರಗಳು ಮಾಡಿದ್ವಿ. ಇದು ಒಂದು ಅದೇ ರೀತಿ ಸಾಹಿತ್ಯಿಕವಾಗಿ ಹೇಗೆ ಸಾಹಿತ್ಯಿಕವಾಗಿ ಸಲ ನಮ್ಮ ತಂದೆ ಹಿಂದೆ ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿದರು ನಮ್ಮ ತಂದೆಯವರು, ಇವು ಆಧ್ಯಾತ್ಮಿಕ ಇವೆಲ್ಲ ಸ್ವಲ್ಪ ಅವರಿಗೆ ಇತ್ತು. ಮುಲ್ಕಿ ಪರೀಕ್ಷೆ ಈಗ 7ನೇ ಕ್ಲಾಸಿಗೆ ಸಮಾನವಾದಂಥ ಪರೀಕ್ಷೆ ಅದು ಮುಲ್ಕಿ ಅಂತ ಅದು ಅಲ್ಲಿ ಸೆಂಟ್ರ್ ಎಂಟ್ರ್ ಇತ್ತು ಕಾಣ್ತದೆ. ಹೀಗಾಗಿ ನಮ್ಗೆ ಮೋಡಿ ಹಿಂದಿ ಮತ್ತು ಇತಿಹಾಸ ಅಂದ್ರೆ ನಾನು ಇತಿಹಾಸನ ತೊಗೊಂಡಿದ್ದು ಡಿಗ್ರಿಯಲ್ಲಿ, ಇತಿಹಾಸ ವಿದ್ಯಾರ್ಥಿ ನಾನು. ಹೀಗಾಗಿ ಅದು ಅಭ್ಯಾಸ ಬಿತ್ತು. ಓದೋ ಅಭ್ಯಾಸ ಅಂತೂ ನನಗೆ ದಿನ ಒಂದು ಪುಸ್ತಕ ಓದ್ಲಿಕ್ಕಂದ್ರೆ ನನಗೆ ಮನಸ್ಸು ಬರೋಲ್ಲ. ಅವಾಗ 100 ಪುಟ ಓದ್ತಿದ್ದೆ, ಈಗ ಸ್ವಲ್ಪ ಒಂದು 50-20 ಪುಟ 30 ಪುಟ ಓದ್ತೀನಿ ದಿನ ಪ್ರತಿದಿನ. ಹೀಗಾಗಿ ಕೆಲವೊಂದು ಎಲ್ಲಿ ಓದಲೆಲ್ಲ ನಮಗೆ ಪುಸ್ತಕ ಕೊಂಡ್ಕೊಳ್ಳೋದೇ ಒಂದು ಅಭ್ಯಾಸ. ನಮಗೆ ಇದೊಂದು ಚಟ, ಈ ಕೆಲವೊಬ್ಬರಿಗೆ ಏನೇನೋ ಚಟ ಅದಾವಲ್ಲ, ನಮಗೆ ಈ ಚಟ ಪುಸ್ತಕ ಓದಂತು. ಯಾವರೇ ಮಕ್ಕಳು ಮರಿಗಳಿದ್ರಪ್ಪ ಅವ್ರಿಗೇನಾರ ನಮ್ಮ ದುಡಿಮೆಯಲ್ಲಿ ಈ ಸದ್ಯ ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ, ನಮ್ಮ ಹುಡುಗರಿಗಿನ್ನ ಗೊತ್ತದಿಲ್ಲೋ ನಾನು ಕೆಲಸ ಇವ್ರಿಗೆ ಮುಂದುವರ್ಸ್ಬೇಕಂತ ಮಾಡ್ತಾ ಇಲ್ಲ, ಅದರಿಂದ ಬಂದಂಥ ಸಂಪಾದನೆ ಇಂಥ ನನ್ನ ಕೆಟ್ಟ ಚಟಗಳಿಗೆ ಬಳಸ್ಕೋಬೇಕಂತ. ಹೇಳಿ, ಈಗ ಒಬ್ಬಕ್ಕೆ ಹೆಣ್ಮಳು ಬರ್ತಾಳೆ, ನೋಡಪ್ಪ ಅಣ್ಣ ನೀನು ನಡೆ ಏನೋ ಅಂತ ಸುಮ್ಮ ಭಾಳ ಗಾಡ್ ಸ್ರೇವು ಗಾಡ್ ಬ್ಲೆಸ್ ಯು ಅಂದಕ್ಕೆ ಬಂದ್ರೆ ಆಗೋಲ್ಲ. ಈಗ ಅವನಿಗೆ ಒಂದು ಪೇಪರ್ಮೆಂಟ್ ಕೊಡ್ಸಮ್ಮ, ಒಂದು ಚಾಕ್ಲೇಟ್ ಕೊಡಿಸು,
ಒಂದು 50 ರೂಪಾಯಿ ಕೊಡೋಂಗೆ ನಮಗೆ ಶಕ್ತಿ ಬೇಕಂದ್ರೆ ಆದಾಯನೂ ಬೇಕು, ಆದಾಯ ಇದ್ರೆ ತಾನೇ ಕೊಡೋದು. ಈಗ ನಾನು ಪೆನ್ಷನ್ ಬರ್ತದೆ, ಪೆನ್ಷನ್ ಅವ್ರಿಗೆ ಕೊಟ್ಟಿದ್ದೀನಿ ಹೇಳ್ರಿ. ಸುಮಾರು ನನಗೇನು ಒಂದು ತಿಂಗಳದಾಗ ನಾನು ಕನಿಷ್ಠ ಒಂದು ದಿವ್ಸಕ್ಕೆ 100 ರೂಪಾಯಿ ಖರ್ಚು ಮಾಡೋಂಥ ಒಂದು ಗುರಿ ಇಟ್ಕೊಂಡಿನಿ ನಾನು. 100 ರೂಪಾಯಿ ಇದೇನು ಗಡಾಂಗಕ್ಕೆ ಹೋಗೋದಕ್ಕಿಂತಲೂ ಇದಕ್ಕೆ ಅಂತ ಒಂದು ಏನೋ ನಮ್ಮದ ಒಂದು ಮನದ ಬದ್ದಿಗೆ ತಿಳಿದಂಗೆ ನಾವೊಂದು ಇಂಥ ಯೋಚನೆ ಮಾಡ್ಕೊಂಡಿದ್ದೀವಿ. ಅಂದ್ರೆ ಈ ಸಮಾಜದ ಋಣ ನಾವು ಎಷ್ಟು ಕೊಟ್ಟರು ತೀರಲ್ಲ ಏನು. ಈಗ ಇವತ್ತು ನನಗೆ ಭಾಳ ಒತ್ತಾಯ ಮಾಡಿದ್ರು ನಾನು ಕೆಲಸ ಮಾಡಲ್ಲಿ ನೋಡು. ನಾವು ಹೊರಗಡೆ ಹೆಂಗಿದ್ದೀವಿ ಅನ್ನೋದು ಮುಖ್ಯ ಇಲ್ಲ. ನಮ್ಮೂರಿಗೆ ಇವತ್ತು ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಓದುವಾಗ 2 ಘಟನೆ ಹೇಳ್ತೀನಿ. ಈ ಗೌಡರು ಗೌಡಪೌಡ ತಾಲಿ ಬಂದಿದ್ದು ನಿಮ್ಗೆ ಗೊತ್ತದಿಲ್ಲ, ಅವ್ರ ಬಾಯಿಗೆ ಈಶಾಳಕ್ಕೆ ಹೋಗಿದ್ದೆವು ಬೇಸಿಗೆಯಲ್ಲಿ. ಹೋದಾಗ ಈಶಾಳಕ್ಕೆ ಹೋಗಿದ್ದು ಗೌಡತಿ ಭಾಳ ಅಡುಗೆರಿ ಅವ್ರ ತವ್ರ ಮನೆ ಭಾಳ ಘಾಟಿ ಅದಾಳ ಅಂತ ಒಂದು ಮಾತಾಡ್ತಾರೆ ಜನ. ಈ ಹುಡುಗರು ಹೋಗ್ಯಾರ ನೋಡ ಅವ್ರಿಗೆ ಹಬ್ಬನೇ ಮಾಡ್ತಾರೆ ಗೌಡತಿ ಅಂತ ಎಲ್ಲರೂ ನಗಾಡ್ಲಕ್ಕತ್ತರು, ಹಾಸ್ಯ ಮಾಡೋರು. ನಾವು ಓಡಿ ಹೋಗಲಿಲ್ಲ, ಈಶಾಡ್ತಿದ್ದೆವು. ಗೌಡತಿ ಬಂದಳು, ನಮ್ಗೆ ಚೆನ್ನಾಗಿ ಮಾತಾಡಿಸಿದಳು. ನಾವು ಸಾಮಾನು ಹಚ್ಚಿ ಎಲ್ಲ ನೀರು ಹೊಲಸು ಮಾಡಿದ್ದೆವು, ಆದರೂ ಕೂಡ ಮಾತಾಡಿಸಿ ನಗನಗ್ತ ಮಾತಾಡಿಸಿ ತಮ್ಮಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಅಲ್ಲಿರ್ತಕ್ಕಂಥ ಹಣ್ಣು ಸೌತೆಕಾಯಿ ಪೌತೆಕಾಯಿನು ತಿನ್ರಿ ಅಂತ ಹೇಳಿ ಚೆನ್ನಾಗಿ ಮಾತಾಡ್ಸ್ಕೊಂಡವ್ರು. ಅಂಥ ಅಷ್ಟು ಕೆಟ್ಟವರಿದ್ದವರು ಕೂಡ ಅಷ್ಟು ಘಾಟಿ ಇದ್ದರು ಕೂಡ ಅಂದ್ರೆ ನಮಗೆ ಮಕ್ಕಳು ನಮ್ಮ ಓದಂಥ ಮಕ್ಕಳು ಅಂತ ಬೆಲೆ ಕೊಟ್ಟರೆ ನಾವು ಕಲ್ಪನೆ ಮಾಡ್ಕೊಂಡೆವು. ಒಂದು ಇವ್ರು ಇವ್ರು ಮಾಡ್ರಂದ್ರೆ ಅವ್ರಿಗೆ ನಾವೇನು ಸಲ್ಲಿಸ್ಬೇಕು? ಒಂದು ಇನ್ನೊಂದು ನಮಗೆ ನಾವು ಕೆಲಸ ಬಂದಿತ್ತು, ಹೊರಟಿದ್ದೆವು ಎಂಕಂಚಿ ಗೊಲಿಗೇರಿಗೆ ಹೋಗಿ ನಾವು ಬಸ್ಸಿಗೆ ಕುಂದ್ರಬೇಕಾಗಿತ್ತು. ಇಂಡಿ ಬಸ್ ಬರ್ತಿತ್ತು ಬೆಂಗಳೂರಿಗೆ. ಊರು ಬಿಟ್ಟು ಆ ಹಳ್ಳದ ಹತ್ರ ಬಂದೆವ್ರು ಹಳ್ಳದಾಗ, ಹಳ್ಳದ ಹತ್ರ ಹೋದ್ಕೊಂಡು ಮಳೆ ಶುರು ಆಗಿಬಿಡ್ತು. ಈ ಟೈಮ ನಮ್ಮೂರಿಂದ ಒಬ್ಬ ಮಳೆ ಚಟ್ರಿ ಹಿಡ್ಕೊಂಡು ಬಂದವ. ಅವ ನಿಜಕ್ಕೂ ಹೇಳ್ಬೇಕಾದ್ರೆ ಇವತ್ತು ಅವ ಇಲ್ಲ, ಯಾರಿಗೆ ಏನು ಕೊಡಲಾರ್ದು ಮನುಷ್ಯರು ಅವರು. ಅಂಥವ ಅವಾಗ ಒಂದು 25 ರೂಪಾಯಿ ಬಾಳ್ತಿತ್ತು ಛತ್ರಿ. ಆ ಛತ್ರಿ ಕೊಟ್ಟು ನಮ್ಗೆ ನೋಡಪ್ಪ ನಾವು ತಿರುಗಿ ಬರೋಲ್ಲ ಮಾವ ಅಂತ ಮಾವ ಅಂತಿದ್ದೆ ನಾನು. ತಿರುಗಿ ಬರೋಲ್ಲ ಮಾವ ನಿನಗೆ ಚಪ್ತಿ ಮತ್ತೆ ಯಾರು ತಂದು ಕೊಡೋರು, ನೀವು ತರಲಿಕ್ಕೂ ಚಿಂತೆ ಇಲ್ಲ ತಾವು ನಮ್ಗೆ ಛತ್ರಿ ಕೊಟ್ಟು ಅವ್ನು ನಡ್ಕೋತ ಹೋದ. ಇದು ನಮ್ಗೆ ಋಣ ಅಂತ ಯಾವ ಭಾವನೆಯಿಂದ ಅವ್ರು ನಮ್ಗೆ ಸಹಾಯ ಮಾಡಿದ್ರು? 25 ರೂಪಾಯಿ ಸಣ್ಣ ಮಾತಾಡಲ್ಲದು. ಆ ಛತ್ರಿನ ಕೊಟ್ಟು ನೀವು ಯಾವಾಗಾದ್ರು ತಂದು ಕೊಡು ಕೊಡ್ಲಿಕ್ಕೆ ಬಿಡು ಅಂತ ಹೇಳ್ಕೊಂಡು ಅವ್ನು ತೋರಿಸ್ಕೊಂತ ನಮ್ಗೆ ಛತ್ರಿ ಕೊಟ್ಟು ಕಳಿಸಿದ. ಯಾವ ಆಸೆಯಿಂದ ಕೊಟ್ಟಾರ ಅವರು? ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಅವ್ರದೇ ಆದಂಥ ಆಸೆ ಇದೆ. ಈಗ ನೀವು ವಿಡಿಯೋ ಮಾಡ್ತೀವಿ ಅಂದ್ರೆ ನೀವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ಬೇಕಂತ ಆಸೆ ಇದೆ. ಈ ಸರ್ಕಾರದ ಒಂದು ಕೆಲವೊಂದು ಆಸೆಗಳದಾವೆ. ಈ ಸಾಲದ ತಿಳ್ಕೊಳ್ಳಿ ಮಕ್ಕಳು ಅಂತ ಆಸೆ ಐತೆ. ಈ ಸಂವಿಧಾನದ ಒಂದು ಆಸೆ ಇದೆ. ಇದಕ್ಕೆಲ್ಲಕ್ಕಿಂತಲೂ ಜವಾಬ್ದಾರಿನೂ ಕೂಡ ಭಾಳ ಮುಖ್ಯ ಅದ ಹೇಳ್ರಿ. ಹೀಗಾಗಿ ನಮಗೇನಪ್ಪ ಅಂದ್ರೆ ಊರನ್ನೇ ಊರಿಗೆ ಬಂದು ಊರು ಋಣ ತೀರಿಸಪ್ಪ ಇಲ್ಲಿ ನಾವು ಆದಷ್ಟು ತೀರಿಸ್ತೀವಿ ಅಂತ ನಮ್ಗೆ ಹೇಳೋಕ್ಕೂ ಆಗಲ್ಲ. ಆ ಋಣ ಏಟು ಕೊಟ್ಟರು ತೀರಲ್ಲ, ಆದಷ್ಟು ನಮ್ಮ ಕೈಲಿ ಆದಷ್ಟು ಸ್ವಲ್ಪ ಇರಲಿ ಅಂತ ನಾವು ಈ ಜಾಗಕ್ಕೆ ಬಂದು ಊರು ಸೇವೆ ಮಾಡೋಣ ಅಂತಂದೀವಿ. ಕೆಲವು ಸಂದರ್ಭದಲ್ಲಿ ಊರಾಗೂ ಕೂಡ ಅವತ್ತಿನ ಘಟನೆ ನಿಮಗೆ ಗೊತ್ತಿದೆ. ಅವತ್ತು ನಾವು ಅಲ್ಲಿ ಗುಡಿಗೆ ಹೋದಾಗ ಅಲ್ಲಿ ನಡೆದ ವಿದ್ಯಮಾನಗಳು ಕೊಡ್ದಾಗ ಊರ ಕಡೆ ತಲೆ ಹಾಕಿ ಮಲಗಬಾರ್ದನ್ನಂಥ ಮನಸ್ಸೂ ಬರ್ತದೆ. ಅದು ಅವತ್ತೇ ಮತ್ತೆ ಬಿಟ್ಟು ಹೋಯ್ತದು. ಈಗಾದರೂ ಮತ್ತೆ ನೆನಪಾದಾಗ ಅಲ್ಲಿ ರಾತ್ರಿ ಕಾಲಕ್ಕೆ ಓಡೋಗಿ ಇವ್ರಿಗೆ ಎಲ್ಲರಿಗೆ ಭೇಟಿ ಮಾಡೋಮ್ಮ, ಮಾತಾಡ್ಸೋಣ, ನಮ್ಗೆ ತಿಳಿದಷ್ಟು ಅವ್ರಿಗೆ ಒಂಚೂರು ನಮ್ಮ ಕಡೆ ತೊಗೊಳ್ಳೋಣ, ನಾವು ಅವ್ರ ಕಡೆ ಹೋಗೋಣ. ಯಾಕಂದ್ರೆ ಈ ಸಂಪತ್ತು ಹೇಳಿದ್ರೆ ಮಾನವ ಸಂಪನ್ಮೂಲ ಭಾಳ ಹರಿಸಿ ಹೋಗ್ತದೆ. ಮಾನವ ಸಂಪನ್ಮೂಲ ನೋಡಿ, 100 ರೂಪಾಯಿ ಕೊಟ್ಟು ಆಳು ಹಚ್ಚಿರಿ ಅಮ್ಮ, 25 ರೂಪಾಯಿ ಕೆಲಸ ಮಾಡೋಲ್ಲ. ಅದೇ ನೀವು 1 ಗಂಟೆ ಮಾಡಿರಿ 200 ರೂಪಾಯಿ ಕೆಲಸ ಮಾಡ್ತೀರಿ ಹೇಳ್ರಿ. ಅದಕ್ಕೆ ನಾ ನೀ ಊರುಗಳಲ್ಲಿ ದುಡ್ಡು ದೇವಸ್ಥಾನ ಇವೇನೇ ಓಡಪ್ಪಡ ಮಾಡುವಾಗ ಇವೆಲ್ಲ ನನಗೆ ಏನನ್ನಿಸ್ತದೆ, ನೀವು ಕೊಡೋದಕ್ಕಿಂತ ನಿಮ್ಗೆ ಶ್ರಮ ಕೊಡ್ರಿ ಅಂತೀನಿ. ತನು ಮನ ಧನ ಅಂತ ಹೇಳ್ತಾರೆ, ಧನದಕ್ಕಿಂತಲೂ ತನು ಮತ್ತು ಮನ ಭಾಳ ಕೆಲಸ ಮಾಡ್ತದೆ. ಹಾಗೆ ನಮ್ಮ ಶಕ್ತಿ ನಮಗೆ ಗುರುತಿರ್ಲಾರ್ದಂಗೆ ವೇಸ್ಟ್ ಆಗ್ತಾ ಇದೆ. ಇದನ್ನು ಹೆಂಗೆ ಬಳಸಬೇಕು ಹೇಳ್ರಿ. ಅದಕ್ಕೆ ಹಂಗೆ ನಡಿ ಹಂಗೆ ನಡಿ ಅಂತ, ಹಿಂಗೆ ನಡಿ ಹಿಂಗೆ ನಡಿ ಅಂದ್ರೆ ಚೆನ್ನಾಗಿರ್ತದೆ, ಅನುಸರಣೆ ಮಾಡಿ ತೋರಿಸಿದ್ರೆ ಚೆನ್ನಾಗಿರ್ತದಲ್ಲ ಅಂತ ಒಂದು ಗುರಿ ಇಟ್ಕೊಂಡಿದ್ವಿ. ಭಗವಂತನಿಗೆ ಸೇರಿದ್ದದು ಇದು ನನ್ನ ಅನಿಸಿಕೆ.